ಆತ್ಮೀಯ ಮಿತ್ರ ನಮಸ್ಕಾರ ಬಿರುಗಾಳಿ ಸಂತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನ ನಡೆಯುವಂಥ ಮುಂಚಿನ ದಿನ ಹತ್ತನೇ ತಾರೀಕಿನ ಬೆಳಗಿನ ಹೊತ್ತಿನಲ್ಲಿ ಈಗ ಬಂದು ಕುಳಿತಿದ್ದಾರೆ ಒಂದು ಕಡೆ ಯಾರೂ ಇಲ್ಲ ಮುಂದೇನೂ ಗತಿ ಇಲ್ಲ ಅಂತ ಹೇಳಿಕೊಂಡು ರಾಮಕೃಷ್ಣರ ಜೊತೆ ಗುದ್ದಾಡ್ತಾ ಕಾದಾಡ್ತಾ ಅವ್ರು ಕೂತಿರುವಾಗ ಒಂದು ಮ್ಯಾಜಿಕ್ ನಡೀತು ಅಂತ ಹೇಳಿದ್ನಲ್ಲ ಅದೇನು ಅಂತ ಹೇಳೋಕ್ಕಿಂತ ಮುಂಚೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರುವಂಥ ಸಂಗತಿ ಮಿತ್ರರೇ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಸಹಾಯ ಮಾಡಲಿಕ್ಕೆ ಬಂದೇ ಬರ್ತಾನೆ ಆದರೆ ನಮ್ಮೊಳಗೆ ಎಷ್ಟು ಶ್ರದ್ಧೆ ಇದೆ ಅನ್ನೋದರ ಆಧಾರದ ಮೇಲೆ ನಮ್ಗೆ ಅದನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಪುರುಷೋತ್ತಮಾನಂಜಿಯವರು ತುಂಬ ಚೆನ್ನಾಗಿ ಹೇಳ್ತಿದ್ರು ಶ್ರದ್ಧೆ ಇದ್ದರೆ ನೀ ಗೆದ್ದೆ ಅಂತ ಯಾರೊಳಗೆ ಶ್ರದ್ಧೆ ಇದೆಯೋ ಅವನು ಗೆಲ್ತಾನೆ ಅಂತ ವಿವೇಕಾನಂದರು ಕೂಡ ಪದೇ ಪದೇ ಬಳಸ್ತಾ ಇದ್ದಂಥ ಪದ ಯಾವುದಾದ್ರೂ ಇದ್ದರೆ ಅದು ಶ್ರದ್ಧೆ ಅನ್ನೋದೇ ಆಗಿತ್ತು ನಮಗೆ ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ನಮಗೆ ಭಗವಂತನಲ್ಲಿ ಶ್ರದ್ಧೆ ಇರಬೇಕು ಮತ್ತು ನಮ್ಮ ಮೇಲೆ ನಮಗೊಂದು ವಿಶ್ವಾಸ ಇರಬೇಕು ಎನ್ನುವಂಥ ಕಲ್ಪನೆಗಳನ್ನು ಸ್ವಾಮೀಜಿ ಕಟ್ಕೊಡ್ತಿದ್ರಲ್ಲ ಅದೇ ಥರದ ಶ್ರದ್ಧೆ ಅವರಿಗೆ ರಾಮಕೃಷ್ಣರ ಮೇಲಿತ್ತು ಈ ಶ್ರದ್ಧೆಯ ವಿಚಾರವಾಗಿ ಒಂದು ಸುಂದರವಾದ ಘಟನೆ ಇದೆ ನಿಮ್ಮ ಜೊತೆ ಹಂಚ್ಕೋಬೇಕು ನಾನು ಒಬ್ಬ ವ್ಯಕ್ತಿ ತಾನು ಡ್ರೈವ್ ಮಾಡ್ಕೊಂಡು ಹೋಗ್ತಿರಬೇಕಾದ್ರೆ ಮಂಜಿನ ನಡುವೆ ಸಿಕ್ಕಾಕ್ಕೊಂಡಂತೆ ಹಾಗೆ ಸಿಕ್ಕಾಕೊಂಡಿರುವಾಗ ಕತ್ಲಾಗಿಬಿಡ್ತು ಎಲ್ಲಿಗೂ ಹೋಗ್ಲಿಕ್ಕಾಗಿಲ್ಲ ಕಾರು ಸ್ಟಾರ್ಟ್ ಆಗ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರಬೇಕಾದಾಗ ದೂರದಲ್ಲೊಂದು ಮನೆಯೊಳಗೆ ಬೆಳಕು ಕಾಣಿಸ್ತು ಯಾರೋ ಒಬ್ಬರು ಇರ್ಬೋದು ಈ ಮನೆಯೊಳಗೆ ಇವತ್ತಿನ ದಿನ ಕಾಲ ಕಳಿಬೋದೇನೋ ಅಂತ ಆತ ನಂಬಿಕೊಂಡು ಆ ಮನೆಯ ಬಾಗಿಲನ್ನು ಬಡ್ದ ಮನೆಯ ಬಾಗಿಲನ್ನು ತೆಗೆದೋಳು ವಯಸ್ಸಾದಂಥ ಒಬ್ಬ ತಾಯಿ ಬಾಗಿಲನ್ನು ತೆಗೆದ್ರು ಒಳಗೆ ಕೂರಿಸಿ ಏನಾಗಿದೆ ಅಂತ ಕೇಳಿ ಅದಕ್ಕೆ ಬೇಕಾಗಿರುವ ಸಹಕಾರ ಎಲ್ಲ ಮಾಡ್ತೀನಿ ಅಂತ ಹೇಳಿ ಆತನಿಗೆ ಕುಡಿಲಿಕ್ಕೆ ಬೇಕಾಗಿರುವಂಥ ಪಾನೀಯವನ್ನು ಕೊಟ್ಟು ರಾತ್ರಿ ಊಟವನ್ನು ಮಾಡಿಸಿ ತಾನು ಸ್ವಲ್ಪ ಹೊತ್ತು ಪದೇ ಪದೇ ಎದ್ದು ಒಳಗೆ ಹೋಗ್ತಿರೋದನ್ನು ನೋಡಿ ಆ ವ್ಯಕ್ತಿ ಕೇಳಿದ್ದಂತೆ ಪದೇ ಪದೇ ಒಳಗೆ ಹೋಗ್ತಿದ್ದಿರಲ್ಲ ಯಾಕೆ ಅಂತ ಆಗ ತಾಯಿ ಕತೆ ಹೇಳಿದ್ಲು ನನ್ನ ಮಗಳು ತೀರ್ಕೊಂಡ್ಲು ನನ್ನ ಮಗಳು ಸಾಯಬೇಕಾದಾಗ ಒಂದು ಪುಟ್ಟ ಮಗುವನ್ನು ನನ್ನ ಕೈಯ್ಯಟ್ಟು ಹೋಗ್ಬಿಟ್ಲು ಆ ಪುಟ್ಟ ಮಗುವಿಗೆ ಒಂದು ವಿಶೇಷವಾದ ಕಾಯಿಲೆ ಇದೆ ಆ ಕಾಯಿಲೆಯಿಂದ ಆ ಮಗುವನ್ನು ಹೊರಗೆ ತರಬೇಕು ಅಂತಂದರೆ ಇಡೀ ದೇಶದಲ್ಲಿ ಒಬ್ಬರೇ ಒಬ್ಬರು ಡಾಕ್ಟರ್ ಇದ್ದಾರಂತೆ ಆ ಡಾಕ್ಟರ್ನ ಹುಡ್ಕೊಂಡು ನಾನು ಎಲ್ಲಿಗೆ ಹೋಗ್ಲಪ್ಪ ಇಲ್ಲಿಂದ ಆಚೆ ಹೋಗಲಿಕ್ಕೆ ಆಗಲ್ಲ ನನಗೆ ಅದಕ್ಕೆ ದೇವರಿಗೆ ಪ್ರತಿನಿತ್ಯ ದೀಪ ಹಚ್ಚಿ ನಂದಂತೂ ಬದುಕು ಮುಗೀತು ಈ ಮಗುವಿನ ಬದುಕನ್ನಾದರೂ ಸುಂದರಗೊಳಿಸೋದು ನಿನ್ನ ಜವಾಬ್ದಾರಿ ಅಂತ ಆತನನ್ನು ಕೇಳ್ಕೊಳ್ತಿದ್ದೀನಿ ಪದೇ ಪದೇ ಆ ಮಗು ಹೇಗಿದೆ ಅಂತ ನೋಡಲಿಕ್ಕೆ ಅಂತ ಎದ್ದೋಗ್ತಿರ್ತೀನಿ ದೇವರು ನನ್ನ ಕಾಪಾಡ್ತಾನೆ ಅನ್ನುವಂಥ ವಿಶ್ವಾಸ ನನಗಿದೆ ಅಂತ ಅಜ್ಜಿ ಹೇಳಿದಂತೆ ತಕ್ಷಣ ಆ ವ್ಯಕ್ತಿ ಎದ್ದು ನಿಂತ್ಕೊಂಡು ಅಮ್ಮ ದೇವರು ನಿಮ್ಮನ್ನು ಕಾಪಾಡಲಿಕ್ಕೆ ಅಂತಲೇ ನನ್ನ ಕಳಿಸಿದ ಅಂದ್ರಂತ ಆ ತಾಯಿಗೆ ಅರ್ಥ ಆಗಲಿಲ್ಲ ಯಾಕೆ ಹೀಗೆ ಹೇಳ್ತಾರೆ ಅಂತಂದಾಗ ಆ ವ್ಯಕ್ತಿ ಹೇಳಿದಂತೆ ನಿಮ್ಮ ಮಗುವಿಗಿರುವಂಥ ಕಾಯಿಲೆಯನ್ನು ಗುಣಪಡಿಸಬಲ್ಲಂಥ ಆ ಡಾಕ್ಟರ್ ಇದ್ದಾರಲ್ಲ ಅದು ನಾನೇ ಅದು ನಾನು ಈ ದಾರಿಯಲ್ಲಿ ಹೋಗುವಾಗ ನನ್ನ ಕಾರ್ ಇದಕ್ಕೋಸ್ಕರ ಕೆಟ್ಟಿತ್ತು ಅಂತ ಏನು ಅದ್ಭುತವಾಗಿದೆ ನೋಡಿ ಯಾರು ಶ್ರದ್ಧಾವಂತರಿದ್ದಾರೋ ಅವರದನ್ನ ಫೀಲ್ ಮಾಡಬಲ್ಲರು ನಮ್ದೆಲ್ಲರದು ಪ್ರಾಬ್ಲಮ್ ಏನು ಅಂತಂದ್ರೆ ಏನಾದರೂ ಸಂಕಟ ಬಂದಾಗ ಕೆಟ್ಟದ್ದಾದ ತಕ್ಷಣ ಭಗವಂತನ ಕಡೆ ಕೈ ತೋರಿಸಿ ನಿನ್ನಿಂದ ಕೆಟ್ಟದಾಯಿತು ನಿನ್ನಿಂದ ಕೆಟ್ಟದಾಯಿತು ಅಂತ ಗಲಾಟೆ ಮಾಡ್ತೀವಿ ಒಳ್ಳೆಯದಾದಾಗ ಯಾವಾಗಲಾದರೂ ನಿನ್ನಿಂದಲೇ ಒಳ್ಳೆಯದಾಯಿತು ಅಂತ ಶ್ರದ್ಧೆಯಿಂದ ಆ ಶ್ರದ್ಧೆಯ ಸುಮನಗಳನ್ನು ಭಗವಂತನಿಗೆ ಸಮರ್ಪಿಸ್ಲಿಕ್ಕೆ ಸಾಧ್ಯ ಆಗಿದೆಯೇನು ಒಮ್ಮೆ ಆ ಥರದ ಪ್ರಯತ್ನ ಮಾಡಿ ನೋಡಿ ಪ್ರತಿ ಒಳಿತಾದಾಗಲೂ ಕೂಡ ಎಷ್ಟು ಒಳ್ಳೆ ಕೆಲಸ ನನ್ನಿಂದ ಮಾಡಿಸ್ಬಿಟ್ಟೆ ಅಂತ ನೀವು ಹೇಳಲಿಕ್ಕೆ ಪ್ರಯತ್ನ ಪಡಿ ಆಗ ಗೊತ್ತಾಗುತ್ತೆ ಬದುಕಿನ ನೂರಕ್ಕೆ ನೂರು ಪ್ರತಿಶತ ಎಲ್ಲ ಕೆಲಸವೂ ಅವನೇ ಮಾಡಿಸೋದು ನಾವು ನಿಮಿತ್ತ ಮಾತ್ರರು ಅಂತ ಸ್ವತಃ ಅರ್ಜುನನಿಗೆ ಕೃಷ್ಣ ಹೇಳ್ತಾನಲ್ಲ ನಿಮಿತ್ತ ಮಾತ್ರ ಭವಸವ್ಯ ಸಾಚನ್ ಎದುರಿಗಿರುವಂಥ ಎಲ್ಲರನ್ನು ನಾನು ಕೊಂದಾಗೋಗಿದೆ ಧರ್ಮಸ್ಥಾಪನೆಯ ಕಾರ್ಯ ಆಗಿ ಹೋಗಿದೆ ಈಗೇನಿದ್ರು ನನ್ನ ಪ್ರಿಯ ನೀನಾಗಿರೋದ್ರಿಂದ ನಿನಗೆ ಇದನ್ನ ಮಾಡಿದ್ದೇನೆ ಎನ್ನುವ ಗೌರವ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಮಿತ್ತ ಮಾತ್ರವಾಗಿಸ್ಕೊಂಡಿದ್ದೀನಿ ಅಂತ ಹೇಳುವಾಗ ನಾವು ಕೂಡ ನಿಮಿತ್ತ ಮಾತ್ರ ಆ ಭಗವಂತ ನಮ್ಮಿಂದ ಮಾಡಿಸ್ತಾನೆ ಪ್ರತಿಯೊಂದು ಕೆಲಸಕ್ಕೂ ಜೊತೆ ನಿಂತು ಈ ಕೆಲಸ ಮಾಡಬೇಕು ಅನ್ನುವಂಥ ಆ ಕಲ್ಪನೆಯನ್ನ ಕೊಡ್ತಾನೆ ಅವನೇ ಆ ಕನಸುಗಳನ್ನು ಬಿತ್ತೋದು ಅವನೇ ಅದನ್ನು ನನಸಾಗಲಿಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಡೋದು ವಿವೇಕಾನಂದರ ಬದುಕಿನಲ್ಲಂತೂ ಇದು ಢಾಳ ಢಾಳಾಗಿ ಕಾಣುತ್ತೆ ವಿವೇಕಾನಂದರು ಆ ಕಲ್ಲು ಬೆಂಚಿನೊಡುವೆ ಕೂತ್ಕೊಂಡು ಈಗ ಜಗಳ ಆಡ್ತಿರ್ಬೇಕಾದಾಗ ಎದುರುಗಡೆ ಒಂದು ದೊಡ್ಡ ಭವ್ಯವಾಗಿರುವಂಥ ಬಂಗಲೆಯಿಂದ ಒಂದು ಹೆಣ್ಮಗಳು ಬಂದಳು ಆ ಹೆಣ್ಮಗಳು ಬಂದು ಸ್ವಾಮಿ ವಿವೇಕಾನಂದರ ಮುಂದೆ ಯಾರು ಕಾವಿ ಬಟ್ಟೆಯನ್ನು ಉಟ್ಕೊಂಡು ಪೇಟವನ್ನು ಕಟ್ಕೊಂಡು ಕೂತಿದ್ರೋ ಅವ್ರ ಎದುರಿಗೆ ಆ ಹೆಣ್ಮಗಳು ಬಂದು ವಿವೇಕಾನಂದರ ಹತ್ರ ನಿಂತ್ಕೊಂಡು ಕೇಳ್ತಾಳೆ ನೀವು ಸರ್ವಧರ್ಮ ಸಮ್ಮೇಳನಕ್ಕೆ ಬಂದಿರುವಂಥ ಪ್ರತಿನಿಧಿಯ ಹೇಗಿರ್ಬೋದು ವಿವೇಕಾನಂದರ ಕಣ್ಣುಗಳು ಅಗಲಾಯಿತು ವಿವೇಕಾನಂದರಿಗೆ ಈ ಪ್ರಶ್ನೆ ಎಂಥ ಪ್ರಶ್ನೆ ಅಂತಂದರೆ ಬಹುಶಃ ಅವರು ಈ ಈ ವಾಕ್ಯಗಳನ್ನು ಕೇಳಲಿಕ್ಕೆ ಕಾತರಿಸ್ತಾ ಇದ್ರು ಅಂತ ಅನಿಸುತ್ತೆ ಸ್ವಾಮೀಜಿ ಹೇಳಿದ್ರು ಹೌದು ನಾನು ಅದಕ್ಕೆ ಬಂದಿರೋದು ಆದರೆ ನನಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ನನಗೆ ಗೈಡ್ ಮಾಡೋರು ಇಲ್ಲಿ ಯಾರೂ ಇಲ್ಲ ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಬನ್ನಿ ನಾನೇ ನಿಮಗೆ ಬೇಕಾಗಿರೋ ಗೈಡ್ ಮಾಡ್ತೀನಿ ನಾನೇ ನಿಮ್ಮಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಆ ಹೆಣ್ಮಗಳು ಸ್ವಾಮಿ ವಿವೇಕಾನಂದರನ್ನು ಆ ಬಂಗ್ಲೆಗೆ ಕರ್ಕೊಂಡು ಹೋಗಿದ್ದೆ ನಾನು ಇದನ್ನೇ ಹೇಳಬೇಕು ಅಂತಿದ್ದಿದ್ದು ಒಂದು ದಿನ ಮುಂಚೆ ಆ್ಯನಿಸ್ಕ್ವಾಮಲ್ಲಿ ರಾಯಲ್ ಟ್ರೀಟ್ಮೆಂಟ್ ಇತ್ತು ಸ್ವಾಮೀಜಿಗೆ ಎರಡನೇ ದಿನ ಇಲ್ಲಿಗೆ ಬರ್ತಾರೆ ಇಲ್ಲಿ ರೈಲ್ವೆ ಬೋಗಿಯಲ್ಲಿ ಮಲಗಿ ಬೆಳಗ್ಗೆ ತಿಂಡಿ ಇಲ್ಲದೆ ಪರಿತಪಿಸ್ತಿರ್ತಾರೆ ಅದರ ಮರುಕ್ಷಣವೇ ಹೇಗಿತ್ತು ಅಂತಂದರೆ ಭವ್ಯ ಬಂಗಲೆಗೆ ಅವರನ್ನು ಒಬ್ಬರ ಹೆಣ್ಮಗಳು ಕರ್ಕೊಂಡು ಹೋಗ್ತಾಳೆ ಜಾರ್ಜ್ ಹೇಲ್ ಆತ ಹಾರ್ಡ್ವೇರ್ ಬಿಸ್ನೆಸ್ ಮಾಡ್ತಿದ್ದವನು ಹಾರ್ಡ್ವೇರ್ ಕೆಲಸದಲ್ಲಿದ್ದವನು ಅದನ್ನು ಎಲ್ಲವನ್ನು ಬಿಟ್ಟು ರಿಟೈರ್ ಆಗಿ ತಾನು ಮನೆಯಲ್ಲೇ ಇರ್ತಿದ್ದ ಈಗ ಅವನ ಹೆಂಡತಿ ಈಕೆ ಎಲೆನ್ ಹೇಲ್ ಅಂತ ಮಿಸಸ್ ಹೇಲ್ ಅಂತ ವಿವೇಕಾನಂದರು ತುಂಬ ಗೌರವಿಸುವಂಥ ಫ್ಯಾಮಿಲಿ ಮುಂದಿನ ದಿನಗಳಲ್ಲಿ ಆ ಫ್ಯಾಮಿಲಿ ವಿವೇಕಾನಂದರಿಗೆ ಎಷ್ಟು ಹತ್ತಿರವಾಯಿತು ಅಂತಂದರೆ ಮಿತ್ರ ನಿಮ್ಗೆ ಆಶ್ಚರ್ಯವಾಗತ್ತೆ ಹೇಳಿದರೆ ಸ್ವಾಮಿ ವಿವೇಕಾನಂದರು ಬರೆದಿರುವಂಥ ವಿದೇಶಿಗರಿಗೆ ಬರೆದಿರುವಂಥ ಐದು ಪತ್ರಗಳಲ್ಲಿ ಒಂದು ಪತ್ರ ಹಂಡ್ರೆಡ್ ಪರ್ಸೆಂಟ್ ಅದು ಈ ಫ್ಯಾಮಿಲಿಗೆ ಬರೀತಿದ್ರು ಅಷ್ಟು ಹತ್ತಿರ ಫ್ಯಾಮಿಲಿ ಫ್ಯಾಮಿಲಿ ಅದು ಈ ವಿವೇಕಾನಂದರನ್ನ ಕರ್ಕೊಂಡು ಹೋಗುತ್ತಲ್ಲ ಈ ಫ್ಯಾಮಿಲಿಯ ಸದಸ್ಯರ ಜೊತೆಗೆ ವಿವೇಕಾನಂದರ ಸಂಬಂಧ ಹೆಂಗಿತ್ತು ಅಂತಂದ್ರೆ ಎಲೆನ್ ಹೇಲನ್ನ ಸ್ವಾಮಿ ವಿವೇಕಾನಂದರು ಮದರ್ ಚರ್ಚ್ ಅಂತ ಕರೀತಾ ಇದ್ರು ಸಾಕ್ಷಾತ್ ತಾಯಿನೇ ಆಕೆ ವಿವೇಕಾನಂದರನ್ನು ನೋಡ್ತಾಳಲ್ಲ ವಿವೇಕಾನಂದರ ಮೇಲಿನ ಆಕೆಯ ಪ್ರೀತಿ ಎಂಥದ್ದು ಅಂತಂದರೆ ಸ್ವಂತ ತನ್ನ ಮಗನಿಗೆ ಆಕೆಗೆ ಒಬ್ಬ ಗಂಡು ಮಗ ಇದ್ದ ಆತ ದೂರದಲ್ಲಿ ಕೆಲಸ ಮಾಡಲಿಕ್ಕೆ ಮನೆಯನ್ನು ಸಂಭಾಳಿಸುವ ದೃಷ್ಟಿಯಿಂದ ಕೆಲಸ ಮಾಡಲಿಕ್ಕೆ ಅಂತ ಆತ ಹೋಗಿದ್ದ ವಿವೇಕಾನಂದರನ್ನ ಆಕೆ ತನ್ನ ಸ್ವಂತ ಮಗನಷ್ಟೇ ಚೆನ್ನಾಗಿ ನೋಡಿಕೊಂಡ್ಳು ಸ್ವಾಮಿ ವಿವೇಕಾನಂದರಿಗೆ ಬಟ್ಟೆ ಬೇಕು ಅಂತಂದಾಗ ತಾನೇ ತೊಗೊಂಡು ಬರ್ತಿದ್ಲು ವಿವೇಕಾನಂದರಿಗೆ ಯಾವ ಶೂ ಹಾಕೋಬೇಕು ಅಂತ ತಾನು ಡಿಸೈಡ್ ಮಾಡ್ತಿದ್ಲು ವಿವೇಕಾನಂದರ ಊಟ ತಿಂಡಿ ಎಲ್ಲ ದೇಖರೇಖಗಳನ್ನು ಆಕೆ ನೋಡ್ಕೊಳ್ತಿದ್ಲು ಅಷ್ಟೇ ಅಲ್ಲದೆ ವಿವೇಕಾನಂದರ ಮುಂದೆ ಭಾಷಣ ಮಾಡಿ ಹಣ ಸಂಪಾದನೆ ರಲ್ಲ ಅದಾದ್ಮೇಲೆ ಎಲ್ಲ ಹಣ ಎಲ್ಲ ಕಲೆಕ್ಟ್ ಆಗುತ್ತಲ್ಲ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಿದ್ರು ಅಂತಂದ್ರೆ ಅದನ್ನು ತುಂಬಿಸ್ಕೊಂಡು ಬಂದು ಎಲ್ಲವನ್ನು ತೆಗೆದು ಮದರ್ ಚರ್ಚ್ ಮುಂದೆ ಸುರಿತು ಬಿಡ್ತಿದ್ರು ಆಕೆ ಅದನ್ನ ಎಲ್ಲ ಇಟ್ಟು ಅದನ್ನ ಬ್ಯಾಂಕಲ್ಲಿ ಇಟ್ಟು ಎಷ್ಟು ದುಡ್ಡು ಆಗಿದೆ ಲೆಕ್ಕ ಹೇಳಬೇಕು ವಿವೇಕಾನಂದರು ಯಾವತ್ತೂ ಅದರ ಬಗ್ಗೆ ತಲೆ ಕೆಟ್ಟವರಲ್ಲ ವಿವೇಕಾನಂದರು ತಾಯಿನ ಮದರ್ ಚರ್ಚ್ ಅಂತ ಕರೆದ್ರೆ ಜಾರ್ಜ್ ಹೇಲನ್ನ ಫಾದರ್ ಪೋಪ್ ಅಂತ ಕರಿತು ಅವರಿಗೆ ಇಬ್ಬರು ಹೆಣ್ಮಕ್ಳು ಆ ಹೆಣ್ಮಕ್ಳದ್ದು ಕಝಿನ್ ಸಿಸ್ಟರ್ಸ್ ಕೂಡ ಅಲ್ಲೇ ಇದ್ರು ಒಟ್ಟು ನಾಲ್ಕು ಜನ ಹೆಣ್ಮಕ್ಳು ಆ ಮನೆಯಲ್ಲಿದ್ದರು ಅಂದರೆ ಐದು ಜನ ತಾಯಂದರ ನಡುವೆ ವಿವೇಕಾನಂದರು ಜೊತೆಗೆ ಜಾರ್ಜ್ ಹೆಲ್ ವಿವೇಕಾನಂದರಿಗೆ ಆ ಮನೆಯ ವಾತಾವರಣ ಹೇಗಿತ್ತು ಅಂತಂದರೆ ಆ ನಾಲ್ಕು ಜನ ಹೆಣ್ಮಕ್ಳನ್ನು ತನ್ನ ಸೋದರಿಯರು ಅಂತ ಕರೆಯುವಷ್ಟರ ಮಟ್ಟಿಗೆ ಬಾಂಧವ್ಯ ಎಷ್ಟರ ಮಟ್ಟಿಗೆ ಅವ್ರ ಜೊತೆ ಬಾಂಧವ್ಯ ಅಂತಂದರೆ ಮಿತ್ರರೆ ಒಂದ್ಸಲ ಅಂತೂ ಅಕ್ಕ ನಿವೇದಿತ ಮೇರಿಗೆ ಪತ್ರ ಬರೀತಾ ಆ ನಾಲ್ಕು ಹೆಣ್ಮಕ್ಕಳಲ್ಲಿ ಒಬ್ಬಳಿಗೆ ಪತ್ರ ಬರೀತಾ ಏನು ಹೇಳ್ತಾರೆ ಗೊತ್ತೇನು ನಾನು ಎಷ್ಟೇ ಆದರೂ ವಿವೇಕಾನಂದರಿಗೆ ಡಿಸೈಪಲ್ ಶಿಷ್ಯ ಆದರೆ ನೀನು ಹಾಗಲ್ಲ ನಿನ್ನ ಸ್ವಾಮಿ ವಿವೇಕಾನಂದರು ತನ್ನ ಪರಿವಾರ ಅಂತ ಭಾವಿಸ್ತಾರೆ ನಿನ್ನ ಸ್ವಂತ ಸೋದರಿ ಅಂತ ತಿಳ್ಕೊಳ್ತಾರೆ ವಿವೇಕಾನಂದರು ಹೀಗಾಗಿ ನಿನ್ನ ಜೊತೆ ಅವ್ರ ಮಾತುಕತೆ ಬೇರೆ ನನ್ನ ಜೊತೆ ಅವ್ರ ಮಾತುಕತೆ ಬೇರೆ ನಾನು ಎಷ್ಟಾದರೂ ಡಿಸೈಪಲ್ ಆಗಿರೋದ್ರಿಂದ ಸ್ವಲ್ಪ ದೂರವೇ ಆದರೆ ನೀನು ಅವರಿಗೆ ಬಹಳ ಹತ್ತಿರದವಳು ಅಂತ ಅತ್ಯಂತ ಪ್ರೀತಿಯಿಂದ ಪತ್ರ ಬರೆಯೋದಿದೆಯಲ್ಲ ಇದು ಅಕ್ಕ ನಿವೇದಿತ ಗುರುತಿಸಿರುವಂಥ ಮಾತುಗಳು ಅಂತ ಹೇಳಬೇಕಾದಾಗ ವಿವೇಕಾನಂದ್ರ ಆ ಫ್ಯಾಮಿಲಿಯೊಂದಿಗಿನ ಬಾಂಧವ್ಯ ಎಂತಂದಿರ್ಬೋದು ವಿವೇಕಾನಂದರ ಆ ಮನೆಗೆ ಹೋಗುವಾಗ ನಾಲ್ಕು ಹೆಣ್ಮಕ್ಕಳಿಗೆ ಮದುವೆ ಆಗಿರಲಿಲ್ಲ ಆ ನಾಲ್ಕು ಹೆಣ್ಮಕ್ಕಳು ಏನು ಬೈಬಲ್ನ ಸೈಂಟಿಸ್ಟು ಅಂತ ಅಥವಾ ಕ್ರಿಶ್ಚಿಯನ್ ಸೈಂಟಿಸ್ಟ್ ಅಂತ ಕರಿಬೋದು ಕ್ರಿಶ್ಚಿಯನ್ ಸೈಂಟಿಸ್ಟ್ ಅಂತಂದರೆ ಬೈಬಲ್ನ ವಿಚಾರವಾಗಿ ಅಧ್ಯಯನ ನಡೆಸುವಂಥ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದವರು ಅಂದರೆ ಪ್ರೆಸ್ಬಿಟೇರಿಯನ್ ಚರ್ಚಿನಗೆ ಸಂಬಂಧಪಟ್ಟಂಥ ಅತ್ಯಂತ ಕಟ್ಟರ್ ಕ್ರಿಶ್ಚಿಯನ್ಗಳಾಗಿದ್ದರೂ ಕೂಡ ವಿವೇಕಾನಂದರೊಂದಿಗೆ ಅವ್ರ ಬಾಂಧವ್ಯ ಹೇಗೆ ಬೆಳೀತಾ ಹೋಯಿತು ಅಂತಂದರೆ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಕೂಡ ಮೂಡ್ತು ವಿವೇಕಾನಂದರು ವಿದೇಶದಲ್ಲಿರುವಂಥ ತಮ್ಮ ಶಿಷ್ಯೆಯರಲ್ಲಿ ಅತ್ಯಂತ ಹೆಚ್ಚು ಪತ್ರ ಬರೆದಿರುವುದು ಸಾರಾಬುಲ್ಲಿಗೆ ಬಿಟ್ರೆ ಮೇರಿಗೆ ಆದರೆ ಮೇರಿಗೆ ಪತ್ರ ಬರೆಯುವಾಗ ಅವರು ಬರಿತಾ ಇದ್ದಿದ್ದು ಆಧ್ಯಾತ್ಮದ ವಿಚಾರವಾಗಿರ್ಬೋದು ಅಥವಾ ಮನುಷ್ಯನ ಬೇರೆ ಬೇರೆ ವಿಚಾರದ ದೃಷ್ಟಿಯಿಂದ ಆಲೋಚನೆಗಳ ಬಗ್ಗೆ ಇರ್ಬೋದು ಅವೆಲ್ಲಗಳ ಕುರಿತಂತೆ ಅತ್ಯಂತ ಆಳವಾದ ವಿಚಾರಗಳ ಕುರಿತಂತೆ ಬರೀತಾರೆ ಸಾರಾಬುಲ್ಲಿಗೆ ಬರೀಬೇಕಾದ್ರೆ ಫೈನಾನ್ಸ್ ಬಗ್ಗೆ ಬರೀತಾರೆ ಮಿಷನ್ ಯಾವುದು ಗೋಲ್ ಯಾವುದು ಹೇಗೆ ಒಬ್ಬನ ಬದುಕನ್ನು ನಡೆಸಬೇಕು ಅನ್ನುವ ಈ ವಿಚಾರಗಳ ಬಗ್ಗೆ ಬರೀತಾರೆ ಎರಡಕ್ಕೂ ಡಿಫ್ರೆನ್ಸನ್ನು ನಾವು ಗಮನಿಸಲಿಕ್ಕೆ ಸಾಧ್ಯವಾಗುತ್ತೆ ಎಷ್ಟರ ಮಟ್ಟಿಗೆ ವಿವೇಕಾನಂದರ ಜೊತೆಗೆ ಅವರ ಬಾಂಧವ್ಯ ಇತ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರಿಗೆ ತುಂಬ ಘನಿಷ್ಠವಾಗಿರುವಂಥ ಬೆಂಬಲವನ್ನು ಕೊಟ್ಟಂಥವ್ರು ಅವರು ಅದಕ್ಕೆ ಜೋಸೆಫಿನ್ ಮ್ಯಾಕ್ಲಾಯ್ಡ್ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾಳೆ ವಿವೇಕಾನಂದರ ಮತ್ತೊಬ್ಬ ಶಿಷ್ಯ ಯಾಕೆ ಆ ಜೋಸೆಫಿನ್ ಮ್ಯಾಕ್ಲಾಯ್ಡ್ ವಿವೇಕಾನಂದರ ಬಗ್ಗೆ ಮಾತನಾಡ್ತಾ ಈ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಹೇಳ್ತಾಳೆ ಹೇಲ್ ಫ್ಯಾಮಿಲಿ ವಿವೇಕಾನಂದರನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದರಿಂದ ವಿವೇಕಾನಂದರು ಇವತ್ತು ಈ ರೂಪದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯವಾಯಿತು ಇಲ್ಲದೆ ಹೋದರೆ ಈ ರೂಪದಲ್ಲಿ ಸಿಗ್ತಿರಲಿಲ್ಲ ಅವರು ಯಾಕೆಂತಂದರೆ ಅಮೆರಿಕಾದ ಜನ ವಿವೇಕಾನಂದರನ್ನು ತಿಂದ್ಬಿಡುವಂಥ ಸಾಧ್ಯತೆಗಳಿದ್ವು ಅಮೆರಿಕಾದ ಆ ವೈಭವ ವಿವೇಕಾನಂದರಂದರೆ ಎಷ್ಟು ಮುಗ್ಧತೆ ಇತ್ತು ಅವರಿಗೆ ಅಂತಂದರೆ ಅಮೆರಿಕನ್ನರ ಆ ಕುತ್ಸಿತ ಬುದ್ಧಿಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವೂ ಇರುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು ಹಿಂದೆ ಮಾತನಾಡುವಾಗ ಅಮೆರಿಕಾದ ಪತ್ರಿಕೆಗಳು ಏನೆಲ್ಲ ಬರಿತವೆ ಟಿ ಆರ್ ಪಿಗೋಸ್ಕರ ಏನೆಲ್ಲ ಮಾಡ್ತವೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ ಅದೇ ರೀತಿ ವಿವೇಕಾನಂದರನ್ನು ಹರಿದು ತಿನ್ನುವ ಸಾಧ್ಯತೆಗಳಿತ್ತಲ್ಲ ಆದರೆ ಎಲ್ಲಕ್ಕೂ ಗೋಡೆಯಾಗಿ ನಿಂತಿದ್ದು ಮದರ್ ಚರ್ಚ್ ಮತ್ತು ಫಾದರ್ ಪೋಪ್ ಅವರು ಹೇಗೆ ನೋಡಿಕೊಂಡ್ರು ಅಂತಂದರೆ ಆ ಕಾರಣಕ್ಕೋಸ್ಕರ ವಿವೇಕಾನಂದರು ಸಿಗಲಿಕ್ಕೆ ಸಾಧ್ಯ ಆಯಿತು ಅಂತ ಜೋಸೆಫ್ ಮ್ಯಾಕ್ಲಾಯ್ಡ್ ಹೇಳೋದು ಅಕ್ಷರಶಃ ಸತ್ಯಮಿತ್ತರೆ ವಿವೇಕಾನಂದರು ಕೂಡ ಅದನ್ನು ತುಂಬ ಪ್ರೀತಿಯಿಂದ ಗೌರವಿಸುತ್ತಾರೆ ಹೀಗಿರುವಾಗ ವಿವೇಕಾನಂದರು ಒಂದು ಪತ್ರವನ್ನು ಅಕ್ಕ ನಿವೇದಿತಾಗಿ ಬರೀತಾರೆ ಬಹಳ ವಿಶೇಷವಾಗಿರುವಂಥ ಪತ್ರ ಆ ಪತ್ರದಲ್ಲಿ ವಿವೇಕಾನಂದರು ಹೇಳ್ತಾರೆ ಇತ್ತೀಚೆಗೆ ಯಾಕೋ ಮಿಸ್ ಹೇಲ್ಗೆ ಅಥವಾ ಮದರ್ ಚರ್ಚ್ಗೆ ನನ್ನ ಮೇಲೆ ಒಂಥರ ಬೇಸರ ಇದ್ದಂತೆ ಕಾಣುತ್ತೆ ಇದಕ್ಕೆ ನಾನು ಯಾವ ದೃಷ್ಟಿಯಿಂದಲೂ ಕಾರಣನಲ್ಲ ಅಂತ ಬೇಸರ ಯಾಕಾಗಿತ್ತೆ ಗೊತ್ತೇನು ವಿವೇಕಾನಂದರ ಮತ್ತೊಬ್ಬ ಶಿಷ್ಯ ಲೆಗೆಟ್ ವಿವೇಕಾನಂದರ ಭಾರತದ ಕೆಲಸಗಳಿಗೋಸ್ಕರ ಇದು ಮೊದಲನೇ ಬಾರಿಗೆ ನಡೆದಿದ್ದಲ್ಲ ಎರಡನೇ ಬಾರಿಗೆ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ವಾಪಸ್ ಬರುವಾಗ ನಡೆದಂಥ ಘಟನೆ ಭಾರತದ ಕೆಲಸಗಳಿಗೋಸ್ಕರ ನಾವೆಲ್ಲ ಶಿಷ್ಯರು ವಿವೇಕಾನಂದರದ್ದು ಏನಿದ್ದೀವಿ ವರ್ಷಕ್ಕೆ ನೂರು ಡಾಲರ್ಗಳನ್ನು ತೆಗೆದಿಡ್ಬೋದಾ ಅಂತ ಎಲ್ಲರಿಗೂ ಪತ್ರ ಬರೀತಾರೆ ವಿವೇಕಾನಂದರ ಮತ್ತೊಬ್ಬ ಶಿಷ್ಯ ಲೆಗೆಟ್ ವಿವೇಕಾನಂದರ ಭಾರತದ ಕೆಲಸಗಳಿಗೋಸ್ಕರ ನಾವು ಪ್ರತಿ ವರ್ಷ ನೂರು ಡಾಲರ್ನ ತೆಗೆದಿಡ್ಬೋದಾ ಅಂತ ವಿವೇಕಾನಂದರ ಅನೇಕ ಶಿಷ್ಯರಿಗೆ ಪತ್ರ ಬರೀತಾಳೆ ಒಂದು ಪತ್ರ ಇವರಿಗೂ ಬರುತ್ತೆ ಮದರ್ ಚರ್ಚ್ ಅಥವಾ ಮಿಸಸ್ ಹೇಲ್ಗೆ ಯಾವಾಗ ಈ ಪತ್ರ ಬರುತ್ತೋ ಅವರು ಸ್ಪಷ್ಟವಾಗಿ ನಿರಾಕರಿಸ್ತಾ ನಾವು ಈ ಯೋಜನೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಬರ್ಬಿಟ್ಟಿದ್ದಾರೆ ಏನು ವಿಚಿತ್ರ ನೋಡಿ ವಿವೇಕಾನಂದರನ್ನ ಅಷ್ಟು ಪ್ರೀತಿಯಿಂದ ನೋಡಿಕೊಂಡಂಥವರು ಈ ಏಕಾಏಕಿ ವರ್ಷಕ್ಕೆ ನೂರು ಡಾಲರ್ ಕೊಡ್ಲಿಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳ್ತಾರಲ್ಲ ಇದರಿಂದ ಏನಾದರೂ ಇತ್ತ ಅಂದಾಗ ಸ್ವಾಮಿ ವಿವೇಕಾನಂದರು ಆ ಪತ್ರದಲ್ಲೇ ಮುಂದುವರಿಸಿ ಹೇಳ್ತಾರೆ ಜಾರ್ಜ್ ಹೇಲ್ ಹೆಲ್ತ್ ಸರಿ ಇರಲಿಲ್ಲ ಅವರು ತೀರ್ಕೊಂಡು ಸ್ವಲ್ಪ ದಿನಗಳಾಗೋ ವೇಳೆಗೆ ಸರಿಯಾಗಿ ಈ ಪತ್ರ ಹೋಗಿತ್ತು ಹೀಗಾಗಿ ಅವ್ರಿಗೆ ಎಷ್ಟು ಬೇಸರ ಇತ್ತು ಅಂತಂದರೆ ಆ ಬೇಸರದ ನಡುವೆ ಹೀಗೆ ಬರೆದ್ರು ಆದರೆ ಖಂಡಿತವಾಗಿಯೂ ಹಣ ಕೇಳ್ದವನು ನಾನಲ್ಲ ಹೀಗಾಗಿ ಅವ್ರ ಬೇಸರದಲ್ಲಿ ನನ್ನ ಪಾತ್ರ ಏನಿಲ್ಲ ಅಂತ ಎಷ್ಟು ಮುಗ್ಧವಾಗಿ ಸ್ವಾಮೀಜಿ ಹೇಳ್ಕೊಳ್ತಾರೆ ಅಂತಂದರೆ ಮುಂದೆ ಇವೆಲ್ಲವೂ ಸರಿ ಹೋಗುತ್ತೆ ವಿವೇಕಾನಂದರು ಜಾರ್ಜ್ ಹೇಲ್ ತೀರ್ಕೊಂಡಾಗಲೂ ಕೂಡ ಪತ್ರವೊಂದನ್ನು ಬರಿತಾ ಮಿಸಸ್ ಹೇಲ್ಗೆ ಹೇಳ್ತಾರೆ ನನ್ನ ಜೀವಮಾನದಲ್ಲಿ ಇಷ್ಟು ಒಳ್ಳೆಯ ವ್ಯಕ್ತಿ ಮತ್ತೊಬ್ಬನ ನೋಡೇ ಇರಲಿಲ್ಲ ಅಂತ ಅವ್ರ ಬಗ್ಗೆ ಅತ್ಯಂತ ಗೌರವದಿಂದ ಬರೀತಾರಲ್ಲ ಇದು ಸ್ವಾಮಿ ವಿವೇಕಾನಂದರು ಮತ್ತು ಆ ಪರಿವಾರದ ಸಂಬಂಧ ನಾನು ಯಾಕೆ ಇಡೀ ಪರಿವಾರದ ಬಗ್ಗೆ ಇಷ್ಟೆಲ್ಲ ವರ್ಣಿಸಬೇಕಾಯಿತು ಅಂತಂದರೆ ಮಿತ್ರ ಏನೂ ಇಲ್ಲದ ಜಾಗದಲ್ಲಿ ಭಗವಂತ ಇಂಥವ್ರೊಬ್ಬರನ್ನ ಸೃಷ್ಟಿಸಿಬಿಡ್ತಾನಲ್ಲ ಏನೂ ಸಿಗೋದಿಲ್ಲ ಮತ್ತು ಯಾರೂ ಇವ್ರ ಜೊತೆ ಇಲ್ಲ ಇನ್ನೆಲ್ಲ ಮುಗ್ದೇ ಹೋಯ್ತು ಅಂತ ಹೇಳುವ ಕಾಲಕ್ಕೆ ಭಗವಂತ ಒಂದು ದಾರಿ ತೋರಿಸ್ತಾನಲ್ಲ ಆ ದಾರಿ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ನಾವೇ ಮಾಡಿಕೊಂಡಿರುವ ದಾರಿಗಿಂತ ಅತ್ಯಂತ ಸುಂದರವಾದ ದಾರಿಯಾಗಿರುತ್ತೆ ಅದಕ್ಕೋಸ್ಕರವೇ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಾಗ ಆ ಭಗವಂತನಿಗೆ ಶ್ರದ್ಧೆಯಿಂದ ಸಮರ್ಪಿಸಿಕೊಳ್ಳೋಣ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅಂತ ಹೇಳೋದು ಸುಮ್ಮ ಸುಮ್ಮನೆ ಅಲ್ಲ ನೀನು ಎಲ್ಲಿಗೆ ಹಾಕಿದರೂ ಅದು ನನ್ನ ಒಳಿತಿಗೆ ಬೇಕಾಗಿಯೇ ಹಾಕಿರ್ತೀಯ ಅನ್ನೋವಂಥ ವಿಶ್ವಾಸದಿಂದ ಯಾವತ್ತೂ ಅವನಿಗೆ ಶರಣಾಗ್ತೇವೋ ಆಗ ಭಗವಂತ ಒಳ್ಳೆಯ ದಾರಿಯನ್ನೇ ರೂಪಿಸಿಕೊಡ್ತಾನೆ ಈಗ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣಕ್ಕೆ ತಯಾರಾಗ್ತಿದ್ದಾರೆ ಅದರ ಘಟನೆಗಳನ್ನು ನಾನು ನಾಳೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರಂ ಜೈ